ಮೀಡಿಯಾ ಬುಕ್ಗೆ ಸ್ವಾಗತ. ನಾನು ಪದ್ಮಶ್ರೀ. ನಮ್ಮ ಎಲೆಕ್ಷನ್ ಯಾತ್ರೆ ಇವತ್ತು ದಾಸರಹಳ್ಳಿಗೆ ಬಂದು ತಲುಪಿದೆ. ದಾಸರಹಳ್ಳಿ ಕ್ಷೇತ್ರ ಅತಿ ದೊಡ್ಡ ಕೈಗಾರಿಕೆ ಇರುವಂತ ಒಂದು ಪ್ರದೇಶ. ಇಲ್ಲಿ ಇಲ್ಲ ಅಂದ್ರೂ ದಿನಕ್ಕೆ 2 ಲಕ್ಷಕ್ಕೂ ಹೆಚ್ಚು ಗಾಡಿಗಳು ಸಂಚರಣೆ ಮಾಡುತ್ತೆ. ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಏನಿದೆ ಸಾಕಷ್ಟು ದೊಡ್ಡ ಪೈಪೋಟಿ ಇದೆ. ಅಷ್ಟೇ ಅಲ್ದಿರ ಬೆಂಗಳೂರು ರೂರಲ್ ನಲ್ಲಿ ಜೆಡಿಎಸ್ ಎಂಎಲ್ಎ ಇರುವಂತ ಏಕೈಕ ಕ್ಷೇತ್ರ ದಾಸರಹಳ್ಳಿ ಕ್ಷೇತ್ರ. ಹಾಗಾದ್ರೆ ಬನ್ನಿ ಇಲ್ಲಿನ ಜನರನ್ನ ಮಾತಾಡ್ಸೋಣ. ಈ ಬಾರಿ ಜನರ ಒಲವು ಜೆಡಿಎಸ್ ಗಿದ್ಯಾ, ಕಾಂಗ್ರೆಸ್ ಗಿದ್ಯಾ ಅಥವಾ ಬಿಜೆಪಿ ಗಿದ್ಯಾ? ಅಭಿವೃದ್ಧಿ ಕಾರ್ಯ ಏನೇನೆಲ್ಲ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸರ್ ನಮಸ್ತೆ. ಮಂಜುನಾಥ್ ಬಗ್ಗೆ ಮಾತಾಡ್ತೇವೆ ನಾವು. ಅವರು ಈ ಸಾರ್ ಈ ಕ್ಷೇತ್ರದ ಅವರೇ ಬರೋದು, ಮಂಜುನಾಥ್ ಅವರೇ ಬರೋದು. ಅವರೆಲ್ಲ ಕೆಲಸ ಮಾಡಿಕೊಟ್ಟವ್ರೆ. ಈ ರೋಡ್ ನೀರು ಹೋಗಿ ಡೈರೆಕ್ಟ್ ಮಾಡಿಕೊಟ್ಟವ್ರೆ. ಎಳ್ಳ ರೋಡ್ಗೆಲ್ಲ ದಾರ ಹಾಕ್ಸ್ಕೊಟ್ಟವ್ರೆ, ಕರೆಂಟ್ ಕೊಟ್ಟವ್ರೆ, ಬೋರ್ ಕ್ಲೀನ್ ಮಾಡ್ಸವ್ರೆ, ಎಲ್ಲ ಕೆಲಸ ಮಾಡಿ ಸುಗಂಧಿಸ್ತಾರೆ ಅವರು. ಇಲ್ಲಿ ನಮ್ಮ ಅನಿಸಿಕೆ ಪ್ರಕಾರ ಜೆಡಿಎಸ್ ಬರೋದು. ದಾಸರಹಳ್ಳಿ ದಾಸರಹಳ್ಳಿ ಚುನಾವಣೆ ಏನೈತೆ ಮಾಮೂಲಿ ನಡೀತಾ ಐತಲ್ಲ, ಸಮಸ್ಯೆ ಅವೇ ರೋಡು ಪಾಡು ಮಾಡ್ಬೇಕು, ಎಲ್ಲ ಇದ್ ಮಾಡ್ಬೇಕು, ಎಲ್ಲ ಇದೈತೆ. ಏನ್ ಸಮಸ್ಯೆ? ಏನ್ ವ್ಯಾಪಾರ ಸುಮಾರು ಏನಂತ ಸಂತೋಷ ಬರೋರು ಒಳ್ಳೆಯವ್ರೆ ಸರ್. ಅವರು ನಮ್ಗೇನಿಲ್ಲ, ಸ್ವಲ್ಪ ನಿಮಿಷ ಗಾಡಿ ವ್ಯಾಪಾರಕ್ಕೆ ತೊಂದರೆ ಮಾಡ್ಲಾರ್ದಂಗ ಅಂಥದ್ದೆಲ್ಲ ತುಂಬ ಸೌಲಭ್ಯ ಮಾಡಿಕೊಟ್ರೆ ಸಾಕು ನಮ್ಗೆ. ಯಾರ್ದೇ ನಮ್ಗೆ ದುಡ್ಡು ಕೊಡು ಅಂತ ಕೇಳಲ್ಲ, ಅವ್ರೇನು ಯಾರು ಅನ್ನ ಹಾಕಂತ ಕೇಳಲ್ಲ. ನಮ್ಗೆ ಇದು ಸೌಲಭ್ಯ ಇದ್ರೆ ಸಾಕು. ಹಾಂ, ಏನಿಲ್ಲ, ನಮ್ಗೆ ಗಾಡಿ ಹಾಕಕ್ಕೆ ತೊಂದರೆ, ಆಟೋಗಳು ಮಳೆ ಬಂದ್ರೆ ಎಲ್ಲ ತೊಂದರೆ ಆಗ್ಯದ, ಜನಗಳಲ್ಲಿ ಮಾಡ್ಬೇಕು ಇಂಥದ್ದೆಲ್ಲ ತೊಂದರೆ ನಮ್ಗೆ. ನಮ್ಗೆ ಯಾರೇ ದುಡ್ಡು ಕೊಟ್ಟರೆ ಎಷ್ಟು ದಿವಸ ಇರ್ತೇವೆ ನಮ್ಗೆ ಅದು ಇರೋಲ್ಲ. ಅದರಿಂದ ಜೀವನಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ನಾವು. ಅದೇನೋ ರೋಡಿಗೆ ಹಾಕಂದ್ರೆ ಪೊಲೀಸರು ಒಂದು ಕಾಟ ಎತ್ತರ ಅಂತ ಬರ್ತಾರೆ, ನಾವು ಎಲ್ಲಿ ಮಾಡೋಣ ಜೀವನ. ಈಗಿರೋ ಸರ್ಕಾರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ಯಾ? ಏನ್ ಮಾಡ್ತಮ್ಮ, ಸಿಲಿಂಡರ್ ಜಾಸ್ತಿ ಮಾಡ್ತು, ತರಕಾರಿ ದಿನಸಿ ಎಲ್ಲ ಜಾಸ್ತಿ ಮಾಡ್ತು, ತರಕಾರಿ ರೇಟ್ ಎಲ್ಲ ಜಾಸ್ತಿ ಮಾಡ್ತು. ಮೋದಿ ಏನ್ ಮಾಡಿದ್ರು? ಏನು ಮಾಡಿಲ್ಲ. ನಮ್ಮಂತ ಬಡವ್ರಿಗೆ ಮತ್ತೆ ರೈತರಿಗೆ ಏನ್ ಸುಖ ಕೊಟ್ರು? ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇವಾಗ ಒಬ್ರು ಮಿನಿಸ್ಟರ್ ಆಗಿ ಎಲೆಕ್ಟ್ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಗುಣಗಳು ಇರ್ಬೇಕಮ್ಮ? ಎಲ್ಲ ಗುಣನೂ ಇರಬೇಕು. ಬಡವರು ಅಂದರೆ ಕಾಪಾಡಬೇಕು ಇವ್ರಿಗೆ ಅನ್ನೋದು ಇರಬೇಕು. ಮತ್ತು ಸ್ಕೂಲು ಮಕ್ಕಳುಗಳಿಗೆಲ್ಲ ನೋಡಬೇಕು, ಅವಾಗವಾಗ ತಿಂಗಳಿಗೊಂದ್ಸಾರಿ ಏನಾದ್ರು ಹೋಗಿ ನೋಡ್ತಾ ಇರಬೇಕು. ಮತ್ತು ಅವ್ರಿಗೆಲ್ಲ ಏನಾದ್ರು ಬಡವರು ಅಂದರೆ ಫಿಂಚಿನ್ನು ಅದು ಇದು ಮಕ್ಕಳಿಗೆ ಏನಾದ್ರು ಅನುಕೂಲನೂ ಮಾಡಿಕೊಡ್ಬೇಕು, ಮನೆಯವ್ರಿಗೂ ಅನುಕೂಲ ಮಾಡಿಕೊಡ್ಬೇಕು. ಹಂಗಿದ್ರೆ ಒಂದು ನಮಗೂ ಒಂದು ಆಸೆ ಆಗುತ್ತೆ, ಅಯ್ಯೋ ಮಾಡಿಕೊಟ್ರಪ್ಪ ಇಂಥವ್ರು ಅಂತ ಅನ್ನೋದು ಇರುತ್ತೆ, ಮಾಡ್ ಅವಾಗ ಒಂದು ಪ್ರೀತಿ ಬರುತ್ತೆ. ಈಗ ಮೋದಿ ಇದಾರಲ್ಲ, ಅವ್ರೇನು ಮಾಡಿದ್ರು? ಎಲ್ಲ ರೇಟೇ ಜಾಸ್ತಿ ಮಾಡಿದ್ರು. ಕಷ್ಟ ಆಗುತ್ತೆ ಜೀವನ ಮಾಡೋಕೆ, ಜೀವನಕ್ಕೆ ಕಷ್ಟ. ಹೌದು, ಜೀವನಕ್ಕೆ ಕಷ್ಟ ಇದೆ. ಯಾರು ಗೆಲ್ಬೇ ಈ ಸಲ? ಯಾರು ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವಿನ್ನೂ ಯಾರಿಗೂ ತೀರ್ಮಾನ ಮಾಡ್ಕೊಂಡಿಲ್ಲಮ್ಮ. ಮಾಡಿದ್ರೆ ಹಸ್ತಕ್ಕೆ, ಅದು ಬಿಟ್ಟರೆ ಇಲ್ಲಾಂದ್ರೆ ಜೆ ಡಿ ಎಸ್ಗೆ. ಅಷ್ಟ ಇಲ್ಲ, ಜೆಡಿಎಸ್ ಪ್ರಾದೇಶಿಕ ಪಕ್ಷ ಮೇಲೆ ನಮ್ಮ ಕರ್ನಾಟಕ. ಹಾಂ ಹೌದು, ಹೌದಮ್ಮ. ಫಸ್ಟ್ ಆಫ್ ಆಲ್ ಎಲ್ಲ ಅಂದರೆ ಸ್ವಲ್ಪ ಸೊಸೈಟಿಗೆ ಹೆಲ್ಪ್ ಆಗಬೇಕು, ಆಮೇಲೆ ಎಜುಕೇಷನ್ಗೂ ಹೆಲ್ಪ್ ಆಗಬೇಕು, ಗೌರ್ಮೆಂಟ್ ಕಾಲೇಜಸ್ಸು ಸ್ವಲ್ಪ ಇಂಪ್ರೂವ್ ಡೆವಲಪ್ ಮಾಡಬೇಕು, ಅದೆಲ್ಲ ನೋಡಿ ಆ್ಯಸ್ ಅ ಪೂರ್ ಪೀಪಲ್ಗೂ ಹೆಲ್ಪ್ ಮಾಡಬೇಕಲ್ವಾ? ಆ್ಯಸ್ ಅ ಸ್ಟೂಡೆಂಟ್ ನಿಮಗೆ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ ಅನ್ಸುತ್ತಾ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ? ನಮ್ಮ ಎಜುಕೇಷನ್ ಸಿಸ್ಟಮ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ಇನ್ನೂ ಡೆವಲಪ್ಮೆಂಟ್ ಬೇಕು ಅದರಲ್ಲಿ ನಮಗೆ. ಯಾರು ಓಟ್ ಹಾಕ್ಬೇಕಂದ್ಕೊಂಡಿದ್ದೀರಾ? ಬಿಜೆಪಿ. ಬಿಜೆಪಿ ಯಾಕೆ? ಯಾಕೆ ಅಂದರೆ ಅವ್ರು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಬಟ್ ನನಗಿನ್ನೂ ಐಡಿಯಾ ಇಲ್ಲ. ಇನ್ನೂ 10 ಡೇಸ್ ಇದೆ ಅಲ್ವಾ? ನೀವು ಆಟೋ ಓಡಿಸ್ತೀರಾ, ಇಡೀ ದಾಸರಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಕ್ಷೇತ್ರ ಪ್ರತಿಯೊಂದು ಸುತ್ತಾಡ್ತೀರಾ. ಸರ್ ಹೇಗಿದೆ ಸರ್ ಕ್ಷೇತ್ರ? ಕ್ಷೇತ್ರ ಪರವಾಗಿಲ್ಲ, ಅಭಿವೃದ್ಧಿ ಕಾರ್ಯ ಎಲ್ಲ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಎಲ್ಲ ಇವಾಗ ಚೆನ್ನಾಗಿದೆ, ಮೊದಲೆಲ್ಲ ಚೆನ್ನಾಗಿರ್ಲಿಲ್ಲ, ಇವಾಗೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಬಡವರ ವ್ಯವಸ್ಥೆ. ಓ ಚೆನ್ನಾಗಿದೆ. ಹಾಂ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇವಾಗ ಒಬ್ರು ಎಮ್ ಎಲ್ ಎ ಎಲೆಕ್ಟ್ ಆಗಿ ಬರ್ತಾರಲ್ಲ ಮುಂದೆ, ಅವರಿಂದ ನೀವೇನು ನಿರೀಕ್ಷಣೆ ಮಾಡ್ತಿದ್ದೀರಾ? ಏನು ನಿರೀಕ್ಷೆ ಮಾಡೋದು ಮೇಡಮ್ ಅವರೇ, ಯಾರು ಬಂದ್ರೂ ಅಷ್ಟೇ ಅವ್ರು ಮಾಡೋದು ಮಾಡ್ಕೊ ಹೋಗ್ತಾ ಇರ್ತಾರೆ ಅಷ್ಟೇ. ನಾವೇನು ಏನು ನಿರೀಕ್ಷೆ ಮಾಡಿದ್ದೀವಿ, ಮಾಡಿಲ್ಲ ಅಂತ ಹೇಳಲ್ಲ. ಅದೇ ರೋಡು ಇದೆಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಈಗ ಹೇಳಕ್ಕೆ ಬರಲ್ಲ ಮೇಡಮ್ ಅವರು, ಎಲ್ಲರೂ ಐಪೈಯಾಗಿ ಆಡ್ತಾವ್ರೆ, ಬಿ ಜೆ ಪಿನೂ ಆಡ್ತಾವ್ರೆ, ಕಾಂಗ್ರೆಸ್ಸು ಆಡ್ತಾವ್ರೆ, ಜೆ ಡಿ ಎಸ್ ಅವರು ಆಡ್ತಾವ್ರೆ. ಹೇಳಕ್ಕೆ ಬರಲ್ಲ, ಯಾವ್ದು ಬರುತ್ತೆ ಅಂತಲೇ ಹೇಳಕ್ಕಾಗಲ್ಲ ಈ ಸರಿ. ಒಟ್ಟಿನಲ್ಲಿ
ಹಂಗ ಯಾವತ್ತು ಬರ್ಬೇಕಂತ ಹೇಳೋದು ಹೆಂಗ ಹೇಳೋದು, ಬಿಜೆಪಿನೇ ಬಂದ್ರೆ ಒಳ್ಳೇದು. ಹಾ ಹೌದು ಸರ್, ಈಗಿರೋ ಶಾಸಕರು ಏನಾದ್ರೂ ಕೆಲಸ ಮಾಡ್ಕೊಟ್ಟಿದ್ದಾರೆ? ಏನ್ ಮಾಡ್ಕೊಟ್ಟಿಲ್ಲ ಮೇಡಮ್, ಯಾವುದೇ ಸೌಕರ್ಯ ನಮ್ಗೇನು ಮಾಡ್ಕೊಟ್ಟಿಲ್ಲ, ಏನಿಲ್ಲ. ಏನ್ ಸಮಸ್ಯೆ ನೋಡಿ, ಇವಾಗ ಹೊರಗಡೆಯಿಂದ ಬರ್ತಾರೆ ಬಾತ್ರೂಮ್ಗೆ, ರಿಸೋರ್ಸ್ ಜಾಗ ಇಲ್ಲ, ಅವ್ನು ಬಾತ್ರೂಮ್ ಇಲ್ಲ, ಏನಿಲ್ಲ. ಎಲ್ಲಿದೆ ಬಾತ್ರೂಮ್ ಅಂತ ಕೇಳ್ತಾರೆ, ಎಣ್ಣೆ ಮಲ್ಲಿಗೆ ಹೋಗ್ಬೇಕು ಇಲ್ಲ ಜಾಳಿ ಕಾಸ್ಕೋಬೇಕು, ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಮೆಟ್ರೋದಲ್ಲೂ ಜಾಗ ಇಲ್ಲ, ಮೆಟ್ರೋ ಎಲ್ಲ ಟಿಕೆಟ್ತಾರೆ, ಒಳಗಡೆ ಹೋದ್ರೆ ಜಾಗ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದ್ರೆ ಒಳ್ಳೇದಾಗುತ್ತೆ? ಬಂದ್ರೆ ನಮ್ಮ ಮಾಮೂಲಿ ಬಿಜೆಪಿ ಇದ್ರೆ ಒಳ್ಳೇದು. ಬಿಜೆಪಿ ಸರ್ಕಾರ ನಾವು ಮಾಮೂಲಿ ಬಿಜೆಪಿ, ನಾವು ಯಡಿಯೂರಪ್ಪ ಬಿಟ್ಟು ಬೇರೆ ಯಾರಿಗೂ ಹಾಕಲ್ಲ. ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಸ್ಟೇಟ್ ಅಲ್ಲೂ ಬಿಜೆಪಿ, ಇಲ್ಲೂ ಬಿಜೆಪಿ, ಯಾಕೆ? ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಮೂಲಿ ದುಡಿಲೇಬೇಕು, ಬೆಲೆ ಏರಿಕೆ ಯಾವ್ದೇ ಆಗ್ತಾ ಇರ್ತದಲ್ವಾ? ನನ್ನ ಪ್ರಕಾರ ಎರಡು ಟಫ್ ಕಾಂಪಿಟೇಷನ್ ಇದೆ ಸತಿ, ಇಲ್ಲ ಇಲ್ಲ ಜೆ ಡಿ ಎಸ್ ಮತ್ತೆ ಬಿಜೆಪಿ ಇದೆ ಅಂತ ಅನಿಸ್ತಾ ಇದೆ ನಮಗೆ. ಕಾಂಗ್ರೆಸ್ ಗೊತ್ತಿಲ್ಲ, ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟ್ ಅಂತಾನೆ ಗೊತ್ತಿಲ್ಲ. ಕಾಂಗ್ರೆಸ್ ಇಲ್ಲ, ಜೆ ಡಿ ಎಸ್ ಮತ್ತೆ ಬಿಜೆಪಿ ಅನಿಸ್ತಾ ಇದೆ. ನಾವು ಹೇಳ್ಬೇಕಾ ಯಾರು ಓಟ್ ಹಾಕ್ತೀವಿ ಅಂತ ಹೇಳಿ ಸರ್. ಕಿರಣ, ನಾವು ಬಿಜೆಪಿಗೆ ಹಾಕ್ತೀವಿ. ಸರ್, ಈಗಿರೋ ಶಾಸಕರು ಏನಾದ್ರು ಏನು ಕೆಲಸ ಮಾಡ್ಕೊಟ್ಟಿಲ್ವಾ? ಹೇಗೆ ಮಾಡಿದ್ದಾರೆ ಅದೇ ಇವಾಗ ಲಾಸ್ಟ್ ಒಂದು 6 ಮಂತ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಫಸ್ಟ್ ಎಲೆಕ್ಷನ್ ಹತ್ರ ಬಂತು ಅಂತ ರೋಡ್ ಗಿಡೆಲ್ಲ ಬಂತು. ಲಾಸ್ಟ್ 3 ಇಯರ್ಸ್ ಏನೂ ಮಾಡಿಲ್ಲ, ನಮ್ಗೆ ಗೊತ್ತಿರೋಂಗೆ ಏನೂ ಮಾಡಿಲ್ಲ. ಬಟ್ ಇವಾಗ ಲಾಸ್ಟ್ ಒಂದು 1-1.5 ಇಯರ್ಸಿಂದ ಮಾಡಿದ್ದಾರೆ ಕೆಲಸ, ಇಲ್ಲ ಅಂತಿಲ್ಲ. ಬಟ್ ನೋಡೋಣ, ಸ್ವಲ್ಪ ಚೇಂಜ್ ಮಾಡಿದ್ರೆ ಇನ್ನೂ ಕೆಲಸ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಈ ಸತಿನೂ ಸೇಮ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೋ ಯಾರು ಒಬ್ಬರು ಮೆಜಾರಿಟಿ ಬರೋದು ಚಾನ್ಸಸ್ ಇಲ್ಲ, ಎರಡನ್ನೂ ಸ್ಟ್ರಾಂಗ್ ಇದ್ದಾರೆ ಸ್ವಲ್ಪ ಕಾಂಗ್ರೆಸ್ ಮತ್ತು ಬಿಜೆಪಿ. ಬಿಜೆಪಿಯವರು ಸ್ವಲ್ಪ ಹೆಸರಾಳು ಮಾಡಿಕೊಂಡು ಹಿಂದೆ ಹೋಗಿದ್ದಾರೆ. ಬಟ್ ಓಕೆ, ಎರಡೂ ಬರ್ತಾರೆ, ಮೆಜಾರಿಟಿ ಬರಲ್ಲ ಇಬ್ರು, 80-80 ಬರ್ಬೋದು. ಆಮೇಲೆ ಕಿಂಗ್ ಮೇಕರು ಕುಮಾರಣ್ಣ ಅವರು ಮಾಡ್ತಾರೆ. ಇವತ್ತು ನಾವು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪೀಣ್ಯ, ದಾಸರಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಹೋಗಿದ್ವಿ, ಜನರನ್ನ ಮಾತಾಡಿಸಿದ್ವಿ, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ್ವಿ. ಜನ ಹೇಳೋದು, ಕಳೆದ ಬಾರಿ JDS ಬಂದಿದ್ರು, ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ, ಆದರೂ ಇನ್ನಷ್ಟು ಕೆಲಸ ಮಾಡಬೇಕು, ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ, ಅದನ್ನ ಈ ಬಾರಿ ಪೂರ್ತಿ ಮಾಡಿಕೊಡ್ತಾರೆ ಅಂತ. ಇನ್ನು ಸಾಕಷ್ಟು ಜನ ಏನು ಹೇಳ್ತಾರೆ ಅಂದರೆ, ನಮಗೆ ಈ ಬಾರಿ BJP ಬರಬೇಕು, JDS ಅವರು ಏನು ಕೆಲಸ ಮಾಡಿಕೊಟ್ಟಿಲ್ಲ ಅಂತ. ಇಲ್ಲಿ ಕಾಂಗ್ರೆಸ್ ಒಂಥರ ಹಾಟುಕುಂಟು ಲೆಕ್ಕಕ್ಕಿಲ್ಲ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಟುಕುಂಟು ಲೆಕ್ಕಕ್ಕಿಲ್ಲ. ಆದರೆ ಎಲೆಕ್ಷನ್ ಮುಗಿಯೋವರೆಗೂ ಕಾದು ನೋಡೋಣ, ಈ ಬಾರಿ ದಾಸರಹಳ್ಳಿ ಕ್ಷೇತ್ರದಲ್ಲಿ BJP ಗೆಲ್ಲುತ್ತಾ ಅಥವಾ JDS ಮನೆ ಮಾಡ್ಕೊಳುತ್ತಾ ಅಂತ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇಂಡಿಯನ್ ಮೀಡಿಯಾ ಬುಕ್. ಕ್ಯಾಮ್ರಾಮನ್ ಸಾಹೇಬ್ ಜೊತೆ ಪರೇಶ್.